ಬೆಳಗಾವಿ ಅಧಿವೇಶನ ದಿನವೇ ಕಿತಾಪತಿಗೆ ಎಂಇಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ನಾಳೆ ಅಧಿವೇಶನ ಆರಂಭದ ದಿನದಂದೇ ಎಂಇಎಸ್ ಮೇಳ ನಡೆಯಲಿದೆ ವ್ಯಾಕ್ಸಿನ್ ಡಿಪೋ ಮೈದಾನದಲ್ಲಿ ಮಹಾ ಮಹಾಮೇಳಾವ್ಗೆ ಎಂಇಎಸ್ ಸಿದ್ದತೆಯನ್ನ ನಡೆಸಿಕೊಂಡಿದೆ ಎಂಇಎಸ್ ಮೇಳಾವ್ಗೆ ಶಿವಸೇನಾ ಸಂಸದ ಧೈರ್ಯಶೀಲ ಮಾನೆ ಆಗಮಿಸ್ತಾ ಇದ್ದಾರೆ ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಕೂಡ ಈಗಾಗಲೇ ಬರೆದಿರುವಂತದ್ದು ತಮಗೆ ವೈ ಪ್ಲಸ್ ಕ್ಯಾಟಗರಿ ಭದ್ರತೆಯನ್ನ ನೀಡುವಂತೆ ಪತ್ರವನ್ನು ಕೂಡ ಬರೆದು ಮನವಿಯನ್ನ ಒಂದ್ ಕಡೆ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಸೂಚನೆ ಬಳಿಕವೂ ಇದೀಗ ಶಿವಸೇನೆ ಖ್ಯಾತಿಯನ್ನ ತೆಗೆಯೋದನ್ನ ಮುಂದುವರೆಸ್ಕೊಂಡು ಹೋಗ್ತಾ ಇದೆ ಇನ್ನು ನಾಳೆ ಬೆಳಗಾವಿಗೆ ಶಿವಸೇನಾ ಸಂಸದ ಧೈರ್ಯಶೀಲ ಮಾನೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ತಮಗೆ ವೈಪ್ಲಸ್ ಕ್ಯಾಟಗರಿ ಭದ್ರತೆಯನ್ನ ನೀಡುವಂತೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತರ ಬಳಿ ವರದಿಯನ್ನ ಕೇಳಿದ್ದಾರೆ ಇದೀಗ ಡಿಸಿ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಆಗಮನದ ಬಗ್ಗೆ ವರದಿಯನ್ನ ಕೂಡ ಕೇಳಿರುವಂತದ್ದು ಮಾನೆ ಆಗಮನದಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಅನ್ನುವಂತಹ ಕೂಡ ಒಂದ್ ಕಡೆ ಆತಂಕ ಮನೆ ಮಾಡಿರುವಂಥದ್ದು ವರದಿ ಬಳಿಕ ಕ್ರಮವನ್ನ ಕೈಗೊಳ್ಳಲು ಬೆಳಗಾವಿ ಜಿಲ್ಲಾಧಿಕಾರಿ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು ಕೆಲ ದಿನಗಳ ಹಿಂದೆಯಷ್ಟೇ ಮಹಾರಾಷ್ಟ್ರ ಸಚಿವರಿಗೆ ನಿರ್ಬಂಧವನ್ನ ವಿಧಿಸಿದ್ರು ಡಿಸಿ ಇನ್ನು ಬೆಳಗಾವಿ ಪ್ರವೇಶ ನಿರ್ಬಂಧವನ್ನ ವಿಧಿಸಿ ಡಿಸಿ ನಿತೇಶ್ ಪಾಟೀಲ್ ಆದೇಶವನ್ನು ಕೂಡ ಹೊರಡಿಸಿದ್ರು ಎಸ್ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಎಸ್ ಏನು ದಿಲೀಪ್ ಆರಂಭದ ದಿನದಂದೇ ಮಹಾ ಮಹಾಮೇಳ ಕೂಡ ಈಗಾಗಲೇ ನಡೆಯುತ್ತೆ ಅನ್ನುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಡಿ ಸಿ ಆದೇಶ ಹೊರಡಿಸಿದ್ರು ಆದ್ರೂ ಕೂಡ ಈಗ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ರಮ್ಯಾ ಪ್ರಮುಖವಾಗಿ ಹೇಳಬೇಕಂದ್ರೆ ಯಾವಾಗ ಬೆಳಗಾವಿ ನಗರದಲ್ಲಿ ಮಹಾನಗರದಲ್ಲಿ ಅಧಿವೇಶನ ನಡೆಯುತ್ತೆ ಅವಾಗ ಯಾವಾಗ ಎಲ್ಲವೂ ಕೂಡ ಏನಂತಂದರೆ ಎಮ್ ಇ ಎಸ್ ಒಂದು ಕುತಂತ್ರ ಬುದ್ಧಿಯನ್ನು ಮಾಡಿದ್ರು ಮುಖಾಂತರ ಏನಂದರೆ ಮಹಾಮೇಳವಕ್ಕೆ ಕರೆಯನ್ನು ಕೊಡುತ್ತೆ ಅದೇ ರೀತಿ ಎರಡು ಸಾವಿರದ ಆರರಿಂದ ಕೂಡ ಇದೇ ತರ ನಡ್ಕೊಂಡು ಬಂದಿರುವಂಥದ್ದು ಇದೇನು ಬೆಳಗಾವಿಗಾಗಿ ಹೊಸದರಲ್ಲ ಆದರೆ ಒಂದಿಷ್ಟು ಏನಾಗ್ತಾ ಇದ್ದರೆ ಇವತ್ತಿನ ದಿನಗಳಲ್ಲಿ ಅಲ್ಲಿಯೂ ಕೂಡ ಏನಂತಂದರೆ ಏನು ಸರ್ಕಾರ ಇರುತ್ತೆ ಇಲ್ಲಿಯೂ ಸರ್ಕಾರ ಇರುತ್ತೆ ಅಲ್ಲಿ ಎಲ್ಲವೂ ಕೂಡ ಮುಗಿಸಿದ್ವಿ ಎಲ್ಲರೂ ಕರೆಕ್ಟಾಗಿ ಕರೆಕ್ಟಾಗಿರ್ಬೇಕು ಹಾಗೆ ಅಂತ ಹೇಳಿದ್ವಿ ಒಂದಿಷ್ಟು ಮೂರು ಮೂರು ಜನರ ತಂಡವನ್ನು ಮಾಡಿಕೊಂಡು ಸಚಿವರು ತಂಡವನ್ನು ಮಾಡಿಕೊಂಡು ಶಾಂತಿ ಸಭೆಯನ್ನು ಮಾಡಿದ್ವಿ ಅಂತ ಹೇಳ್ತಾರೆ ಆದರೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಶಡ್ಡು ಹೊಡೆದಂತ ಅಮಿತ್ ಶಾ ಅವರ ಮಾತುಗಳಿಗೆ ಕಿಮ್ಮತ್ತಿಲ್ವಾ ಯಾಕೆ ಈ ತರ ಆಗ್ತಾ ಇದೆ ಅಂತ ಎಲ್ಲವೂ ಕೂಡ ಬೆಳಗಾವಿ ನಗರವಾಸಿಗಳು ಕೇಳ್ತಾ ಇದ್ದಾರೆ ಧೈರ್ಯ ಧೈರ್ಯಶೀಲ್ ಮನೆ ಏನಾದರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಾತ್ಕನಗಲ ಏನು ಕ್ಷೇತ್ರ ಇದೆ ಆ ಹಾತ್ಕನಗಲ ಕ್ಷೇತ್ರದ ಎಂ ಪಿ ಆಗಿರ್ತಾರೆ ಅವರು ಮುಂದಿನ ಪತ್ರ ಬರೀತಾರೆ ಏನಂತಂದರೆ ನನಗೆ ವೈಟ್ ಪ್ಲಸ್ ಜ ಸೆಕ್ಯೂರಿಟಿ ಬೇಕು ಮತ್ತು ನಾನು ಬರ್ತಾ ಇದ್ದೀನಿ ಅದರಲ್ಲಿ ಉಲ್ಲೇಖ ಮಾಡಿದರೆ ಕ ಸ್ಪಷ್ಟವಾದ ಉಲ್ಲೇಖ ಏನಿದೆ ಅಂತಂದರೆ ನಾನು ಬೆಳಗಾವಿಲಿರ್ತಕ್ಕಂಥ ಎಮ್ ಬಿ ಎಸ್ ಮಹಾಮೇಳಾವಕ್ಕೆ ಬರ್ತಾ ಇದ್ದೀನಂಥದ್ದು ನಾನು ಬೆಳಗಾವಿಲಿ ಇರ್ತಕ್ಕಂಥ ಎಂ ಇ ಎಸ್ ಮಹಾಳಕ್ಕೆ ಬರ್ತಾ ಇದ್ದಂತ ತಕ್ಷಣ ಇಲ್ಲಷ್ಟು ಬೆಳಗಾವಿಯ ಏನೋ ಪೊಲೀಸ್ ಕಮಿಷನರ್ ಇರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಬಗ್ಗೆ ಬಹಳಷ್ಟು ಕುಲಂಕುಷ ಪರಿಶೀಲನೆ ಮಾಡ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಟಚ್ ಇರೋದು ಹೇಗೆ ಅಥವಾ ಅವರಿಗೆ ಒಂದು ಪರ್ಮಿಷನ್ ಕೊಡಬೇಕಾ ಬೇಡ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳಷ್ಟು ಚರ್ಚೆ ಮತ್ತೆ ಒಂದ್ ಒಂದೂವರೆ ಹತ್ತಿಗೆ ಅಂತಂದ್ರೆ ಇದ್ರ ಬಗ್ಗೆ ಸ್ಪಷ್ಟವಾದ ಏನಂತಂದ್ರೆ ಯಾಕಂದ್ರೆ ಬರಬೇಕಾ ಬರಬೇಡ ಅವರನ್ನು ನಿಷೇಧ ಅನ್ನೋದನ್ನು ಜಿಲ್ಲಾಧಿಕಾರಿಗಳು ಕೂಡ ನಿರಾವಣೆ ಮಾಡುವಂತದ್ದು ರಮ್ಯಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ